ಪ್ರಾಚೀನರಾದಂತಹ ಆಚಾರ್ಯರಿಗೆ, ಹಿರಿಯರಿಗೆ ಮತ್ತು ನನ್ನ ಗುರುಗಳಾದ ಜೀವಿಗೆ ನನ್ನ ನಮಸ್ಕಾರಗಳು. ನಾನು ಈ ದಿನ ಪುರಂದರದಾಸರ ಚರಿತ್ರೆಯನ್ನು ಪದರೂಪದಲ್ಲಿ ಹೇಳಲು ಬಯಸುತ್ತೇನೆ. ಬೇಸರದೆ ಮಜಿಸಿರೋ ಗುರು ಪುರಂದರ ದಾಸರ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರಾಯರ, ಶೀಶ ನಿಮ್ಮನು ಉದಾಸೀನ ಮಾಡದೆ ಪೋಷಿಸುವ ಸಂತೋಷದಿಂದ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರ, ಪರಿಪರಿಯ ಸೌಖ್ಯಗಳ ಸುರಿಸುತ್ತ ಇರುತ್ತಿರಲು ನರಹರಿ ತ್ವರಿತದಲ್ಲಿ ಬ್ರಾಹ್ಮಣನು ಆಗುತ್ತ, ಯಾಚಕನ ತೆರದಲ್ಲಿ ಹರುಷದಿಂದ ಅಂಗಡಿಗೆ ಹೋಗುತ್ತ, ಯಜಮಾನ ಕಂಡು ಜಡಿದು ಬ್ರಾಹ್ಮಣನ ಹೊರಗೆ ಹಾಕಲು ಮರು ದಿವಸ ಮಚ್ಚೋಗಿತ ನಿಂತ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರಾಯರ, ಬಾರಿ ಬಾರಿಗೆ ಸಾವು ಕಾರಣ ಮೋರೆ ಹತ್ತಿ ಮೇಲೆ ಇಲ್ಲದೆ ಆರು ತಿಂಗಳು ಬೆನ್ನ ಬೀಳುತ್ತ, ನಾಯಕರು ಈತನ ಯಾರೆಂದು ಬೈಯುತ್ತ, ಬೇಸತ್ತು ಎರಡು ಏಳು ರೊಕ್ಕವ ಮುಂದೆ ಸುರಿಯುತ್ತ, ಅದರೊಳಗೆ ಬಂದು ದುಡ್ಡಾರಿಸಿಕು ಎಂದು ಹೇಳಲು ನಾರಾಯಣ ಬಿಟ್ಟೋದ ತಾನಗುತ್ತ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರಾಯರ, ಹಿತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಗೆ ಬೆನ್ನತ್ತಿ ಬಿತ್ತನು ಬಿತ್ತ ತಾಯನುತ, ಮಗನ ಮುಂಜಿಯಂದೆತ್ತಿ ಕರದಿಂಬಾಯಿ ತೆರೆಯುತ್ತ, ಆ ಸಾಧ್ವಿ ನುಡಿದಳು ಎತ್ತನಾದ್ರವ್ಯವು ತನಗೆನುತ, ನಿನ್ನ ಮೂಗಿನ ಮುತ್ತಿನ ಮೂಗುತಿಯ ಕೊಡುಯನೆ ಉತ್ತಮಳು ತೆಗೆದಿಟ್ಟಳ ತ್ವರಿತ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರಾಯರ, ಜೋಕೆಯಿಂದ ಆಭರಣ ತಂದು ಆಕೆ ಗಂಧನ ಕಣ್ಣೆದುರಿಗೆ ಹಾಕಿದನು ತಾ ಪಾಕಿ ಕೊಡುಯನುತ, ಅದು ನಮ್ಮ ಕೆಯದು ಎಂದಾತ ನುಡಿಯುತ್ತ, ಅನ್ಯರದು ಇಂಥ ಯಾಕೆಗಬರದೆಂದು ಯೋಚಿಸುತ್ತ, ಬೆಲೆ ಪೇಳು ಎನನು ನಾಲ್ಕು ನೂರು ಶುಭ್ರ ಕೊಡು ಎಂದಾಕಿ ಹೋದನು ತಿರುಗಿ ಬಾರದಲೇ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರಾಯರ, ತಿರುಗಿ ಬ್ರಾಹ್ಮಣ ಬಾರದಿರಲು ಕರೆದು ತನ್ನ ಹೆಂಡತಿಯ ಬರಿಯ ನಾಶಿಕವನ್ನೇ ಕಂಡನು, ಮೂಗುತಿಯು ಎಲ್ಲನೆ ಮುರಿಗಿದು ಎಂದಾಕೆ ಹೇಳಿದಳು, ಒಳಗೋಗಿ ನೀ ತರದಿರೆ ಅರಿವೆ ನಿನ್ನ ಜೀವವೆಂದನು, ವಿಷಗೊಂಬೆನೆಂದು ಕರದಿ ಬಟ್ಟಲು ಪಿಡಿಯ ಲಾಕ್ಷಣ ಸಿರಿಯ ಮನಾದರೊಳಗೆ ಹಾಕಿದ, ಬೇಸರದೆ ಭಜಿಸಿರೋ ಗುರು ಪುರಂದರ ದಾಸರಾಯರ, ಹರುಷದಿಂದ ಆಭರಣ ತಂದು ಪುರುಷನ ಕೈಯಲ್ಲಿ ಕೊಡಲು ತರಿಸಿ ತನ್ನಲ್ಲಿದ್ದ ಪೆಟ್ಟಿಗೆಯಾ
ತನ್ನ ಮಡದಿಯ ನಿಜ ಪೇಳು ಎನರು ಅರಸಿ ಪೇಳಲು ಕೊಟ್ಟ ಸುದ್ದಿಯ ಅಭಿಮಾನ ತಂಗಿ ಅರಿದು ವಿಷವನು ಕುಡಿವೆನೆನಲು ಸಿರಿಯ ಮಣತ ಕೊಟ್ಟ ಕರೆಯ ಬೇಸರದೇ ಭಜಿಸಿರೋ ಗುರು ಪುರಂದರ ದಾಸರಾಯರ ದೇವ ದೇವ ಎನ್ನ ಮನದ ಭಾವವನ್ನು ತಿಳಿಯುವುದಕ್ಕೆ ತಾ ವೃದ್ಧ ಬ್ರಾಹ್ಮಣನಾಗಿ ಬಂದಿದ್ದ ಪರಿಪಕ್ವಯನದಿನ್ನಾವ ಕಾಲಕ್ಕೆ ಆಗಬೇಕೆಂದ ವೈರಾಗ್ಯ ಭಾವದಿ ಜೀವಿಸಿ ಕೊಂಡಿರುವುದೇ ಚಂದ ಹೀಗೆ ನೂತ ಮನೆ ಧನ ಕೋವಿದರ ಕರೆದಿತ್ತು ಅರುಷದಿ ಕಾವನಯ್ಯನ ದಾಸನಾದ ಬೇಸರದೇ ಭಜಿಸಿರೋ ಗುರು ಪುರಂದರ ದಾಸರಾಯರ ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷವಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದ ಅಂಕಿತವ ಕೊಳ್ಳುತ್ತ ತಿರಿಪಾದ ಇದು ಲಕ್ಷಪಾದ ಸೂಳಾಗಿ ಪೇಳುತ್ತ ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಾಟ್ಯವಾಡುತ್ತ ಅಪರೋಕ್ಷ ಪುಟ್ಟಲು ಮೋಕ್ಷ ಸ್ಥಾನಕ್ಕೆ ಕರೆದೊಯ್ದು ಅಧೋಕ್ಷ ಜನು ಸಂರಕ್ಷಿಸಿದ ಬೇಸರದೇ ಭಜಿಸಿರೋ ಗುರು ಪುರಂದರ ದಾಸರಾಯರ ಘೋರ ನರಕದಲ್ಲಿ ಬಿತ್ತ ಪಾರ ಜನರು ಚೀರುತ್ತಿರಲು ಉದ್ಧಾರ ಮಾಡಿದ ನಾರದ ದಿವರು ಅವತಾರ ಮಾಡಿ ಧಾರುಣಿಯಲ್ಲಿ ಮತ್ತೆ ಬಂದರು ನಾರಾಯಣನೇ ಸರ್ವೋತ್ತಮನು ಎಂದು ಸಾರಿದರು ಹೀಗೆಂದು ತಿಳಿಯಲು ಮಾರಜನಕ ವಿಜಯ ವಿಠಲ ಆರಿಗಾದರು ಅಳಿವ ಕಾಣಿಯೋ ಬೇಸರದೇ ಭಜಿಸಿರೋ ಗುರು ಪುರಂದರ ದಾಸರಾಯರ ಶ್ರೀಶಲಿಂಬನು ದಾಶೀನ ಮಾಡಲಿ ಪೋಷಿಸುವ ಸಂತೋಷದಿಂದಲೀ ಬೇಸರದೇ ಭಜಿಸಿರೋ ಗುರು ಪುರಂದರ ದಾಸರಾಯರ ಗುರು ಪುರಂದರ ದಾಸರಾಯರ ಗುರು ಪುರಂದರ ದಾಸ